Hi guys, welcome to my YouTube channel Prema Square. So Varsha Kaveri ಇದೆ ಮತ್ತೆ ಒಂದು ಬೇಜಾರಾಗುವಂತ ವಿಷಯ. ಸೊ ಯಾಕೆಂದ್ರೆ ಅವಳು ವರುಣ್ ವರ್ಷ ಬ್ರೇಕಪ್ ಆದ ಬಳಿಕೆ ತುಂಬಾ ಒಂದು ಡಿಪ್ರೆಷನ್ ಗೆ ಹೋಗಿ ಬೇಜಾರಾಗಿ ಮತ್ತೆ ಒಂದು ಅವಳ ಮುಖದಲ್ಲಿ ಸ್ಮೈಲ್ ತಗೊಂಡು ಎಲ್ಲ ಆ ಲೈಫ್ ಬಿಟ್ಟು ಚೇಂಜ್ ಆಗಿ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ಲು. ಸೊ ಇವಾಗ ಏನಾಗಿದೆ ಅಂದ್ರೆ ಅವಳು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾಗಿದೆ ಸೊ ಹ್ಯಾಕ್ ಆಗಿದೆ ನೋಡಿ, ಈ ತರ ಕಾಣ್ತಾ ಇದೆ ಅವಳು ಇನ್ಸ್ಟಾಗ್ರಾಮ್ ಓಪನ್ ಮಾಡಾನೆ ವರ್ಷ ಕಾವೇರಿ ಅಂತ. ಸೊ ಯಾಕೆ ಅಂತ ಗೊತ್ತಾಗಿಲ್ಲ, ಯಾರಂತ ಬೇಕಂತಲೇ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಪಾಪ ಅವಳು ಕಷ್ಟಪಟ್ಟು ಐದು ವರ್ಷ ಶ್ರಮ ಪಟ್ಟು ಮಾಡಿರೋಂಥ ಫಾಲೋವರ್ಸ್ 8.5 ಲಕ್ಷ ಫಾಲೋವರ್ಸ್ ಇದ್ರು ಅವ್ರಿಗೆ. ನಾನು ಕೂಡ ಫಾಲೋ ಮಾಡ್ತಾ ಇದ್ದೆ. ಸೊ ಇವಾಗ ಏನಾಗ್ತಿದೆ ಅಂದರೆ ಅವಳು ಇನ್ಸ್ಟಾಗ್ರಾಮ್ ನೋಡಿ ಈ ಥರ ಕಾಣ್ತಾ ಇದೆ. ಪಾಪ ತುಂಬ ಬೇಜಾರಾಗಿದ್ದಾಳೆ. ಆಮೇಲೆ ಈಗ ಅವಳಿಗೆ ಹೊಳೆ ಅಂತೂ 8.5 ಲಕ್ಷ ತರೋಕ್ಕಾಗಲ್ಲ, ಯಾಕಂದರೆ 5 ವರ್ಷ ಕಷ್ಟಪಟ್ಟಿದ್ದಾಳೆ ಅವಳು. ಈಗ ತುಂಬ ಅಂದರೆ ತುಂಬ ಬೇಸರ ವ್ಯಕ್ತಪಡಿಸಿದ್ದಾಳೆ ವರ್ಷ, ಯಾಕಂದರೆ ಈ ಲೈಫಲ್ಲಿ ಈಗಿನ ಲೈಫಲ್ಲಿ ಯಾಕೆ ಈ ಥರ ಆಗ್ತಾ ಇದೆ ಅಂತೂ ಗೊತ್ತಿಲ್ಲ, ಯಾರು ಬೇಕಂತ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ನಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ 1500 ಮಂದಿ ನನಗೆ ಫಾಲೋವರ್ಸ್ ಇದ್ದಾರೆ. ನನಗೆ 1500 ನೋಡೋ ನಂಗೆ ಫುಲ್ ಖುಷಿ ಆಗುತ್ತೆ, ಓ 1500 ಮಂದಿ ಇದಾರ ಅಂತಂದು. ಆಮೇಲೆ ಈಗ ಅದೇ ವರ್ಷ ಕಾವೇರಿ 8.5 ಲಕ್ಷ ಮಂದಿ ಫಾಲೋವರ್ಸ್ ಇದ್ದು ಕಷ್ಟಪಟ್ಟು ಬಂದಿರೋಂಥ ಫಾಲೋವರ್ಸ್ ಗಳಿಸ್ಕೊಂಡಂಥ ಪ್ರೀತಿ, ಅದು ಒಂದೇ ದಿನದಾಗೇ ಈ ಥರ ಹೋಗುತ್ತೆ, ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗುತ್ತೆ, ಫಾಲೋವರ್ಸ್ ಎಲ್ಲ ಹೋಗ್ತಾರೆ ಅಂದರೆ ಆಕೆ ಒಂದು ಸಿಡಿಲು ಬಡ್ದಂಗೆ ಆಕೆ ದುಃಖ ಆಗಿದೆ. ತುಂಬ ಅಂದರೆ ತುಂಬ ಬೇಜಾರಾಗಿದೆ, ನನಗೆ ಎಷ್ಟು ಬೇಜಾರಾಗ್ತದೆ. ಇದೇ 15,000 ಮಂದಿ ಒಳಗೆ ಒಟ್ಟೆ ಒಂದೇ ಫಾಲೋವರ್ಸ್ ಕಮ್ಮಿ ಆದರೂ ನನಗೆ ತುಂಬ ಬೇಜಾರಾಗಿರುತ್ತೆ. ಸೊ ಆಕೆ ಯಾವ ಥರ ಆಗಿರ್ಬೇಕು ಅನ್ನೋದು ತುಂಬ ಅಂದರೆ ತುಂಬ ಬೇಜಾರು ವ್ಯಕ್ತಪಡಿಸಿದ್ದಾಳೆ. ಸೊ ಇನ್ಸ್ಟಾಗ್ರಾಮ್ ರೀಸೆಟ್ ಮಾಡೋಕ್ಕೆ 3 ಪಾಯಿಂಟ್ಸ್ ಇದೆ. ಫಸ್ಟ್ ಪಾಯಿಂಟ್ ಏನಂದರೆ, ಇನ್ಸ್ಟಾಗ್ರಾಮ್ ಒಂದು ವೇಳೆ ಹ್ಯಾಕ್ ಆಗಿತ್ತಂದರೆ ಅವ್ರೇನು ಮಾಡ್ತಾರೆ, ಇನ್ಸ್ಟಾಗ್ರಾಮ್ನ ಪಾಸ್ವರ್ಡ್ ಆರ್ ಇಮೇಲ್ ಮುಖಾಂತರ ನಿಮಗೆ ಒಂದು ಲಿಂಕ್ ಸೆಂಡ್ ಮಾಡ್ತಾರೆ. ಆ ಲಿಂಕ್ ನೀವು ಲಾಗಿನ್ ಆದರೆ ನಿಮಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ವಾಪಸ್ ಬರುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಏನಂದರೆ, ನೀವು ಇನ್ಸ್ಟಾಗ್ರಾಮ್ ಯಾರಿಗಾರು ಮ್ಯಾನೇಜ್ ಮಾಡೋಕ್ಕೆ ಕೊಟ್ಟಿದ್ರೆ ಅಂದರೆ ಅವರು ಒಳ್ಳೆಯವರಿರಲಿ ಕೆಟ್ಟವರು ತಿಳ್ಕೊಂಡು ಬಿಟ್ಟೇ ಕೊಡಬೇಕಾಗುತ್ತೆ ನಾವು ಮ್ಯಾನೇಜ್ ಮಾಡೋಕ್ಕೆ. ಸೊ ಅವ್ರು ಒಂದು ವೇಳೆ ಏನು ಮಾಡ್ತಾರೆ, ನಿಮ್ಮ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿರ್ಬೋದು ಕಂಪ್ಲೀಟಾಗಿ, ಇಲ್ಲ ಅವರು ಹ್ಯಾಕ್ ಕೂಡ ಮಾಡಿರ್ಬೋದು. ಸೊ ಅವ್ರು ಕೂಡ ಅವ್ರದ್ದು ಒಂದು ಸ್ವಲ್ಪ ವಿಚಾರಿಸ್ಬೇಕಾಗುತ್ತೆ. ಥರ್ಡ್ ಪಾಯಿಂಟ್ ಏನಂದರೆ, ನಿಮ್ಮದು ಇನ್ಸ್ಟಾಗ್ರಾಮ್ ಒಂದು ವೇಳೆ ಕಂಪ್ಲೀಟ್ ಡಿಲೀಟ್ ಆಗಿತ್ತಂದರೆ ಅವಾಗ ಏನು ಮಾಡ್ತಾರೆ, ನೀವು ಹೆಲ್ಪ್ ಲೈನ್ ಇನ್ಸ್ಟಾಗ್ರಾಮ್ ಹೆಲ್ಪ್ ಲೈನ್ ಆರ್ ಏನ್ರಿ ಒಂದು ಡಿಟೇಲ್ ಮುಖಾಂತರ ನೀವು ಕಾಲ್ ಮಾಡಿ ಕೇಳಿದರೆ ಅವರು ನಿಮಗೆ ಇನ್ಸ್ಟಾಗ್ರಾಮ್ನ ಲಾಗಿನ್ ಮಾಡಿ ಮತ್ತೆ ಹೊಳೆ ಅವರು ಇನ್ಸ್ಟಾಗ್ರಾಮ್ನ ನಿಮ್ಮ ಅಕೌಂಟ ಕೊಡ್ತಾರೆ. ಎಷ್ಟು ಫಾಲೋವರ್ಸ್ ಇದ್ರಲ್ಲ ಅಷ್ಟೇ ಫಾಲೋವರ್ಸ್ ಕೂಡ ತೋರಿಸುತ್ತೆ. ಸೊ ನಾನು ಕೂಡ ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗಿರ್ಬೋದು ಡಿಲೀಟ್ ಆಗಿರ್ಬೋದು ಅದ್ರ ಬಗ್ಗೆ ನಾನು ರಿಸೆಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನೀವು ಒಂದು ವೇಳೆ ಯಾರಿಗಾರ ಈ ರಿಸೆಟ್ ಮಾಡಬೇಕಾಗಿತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆ ವರ್ಷ ಕಾವೇರಿ ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗಿರೋದು ಇದು ನಿಜನಾ ಸುಳ್ಳ, ಏನೇನು ಅವಳು ಅಕೌಂಟ್ ವಾಪಸ್ ಬರುತ್ತೆ ಏನು ಬರಲ್ವಾ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್, ಬೈ ಬೈ. ಯಾವಾಗಲೂ ಸ್ಮೈಲ್ ಮಾಡ್ತಾ ಇರಿ.